ಕರ್ನಾಟಕ ಜಾನಪದ ಪರಿಷತ್ತು, ಕೇರಳ ಗಡಿನಾಟ ಘಟಕ ಮತ್ತು ತುಳು ವರ್ಲ್ಡ್ .com ಮಂಗಳೂರು ಇದರ ಸಹಯೋಗದಲ್ಲಿ ಗಡಿನಾಡ ಜಾನಪದ ಮೇಳ ಮತ್ತು ತುಳು ಕಾವ್ಯಯಾನ ಉದ್ಘಾಟನಾ ಕಾರ್ಯಕ್ರಮ ಜನವರಿ 4ನೇ ತಾರೀಕು ಪೈಳಿಕೆ ಸಮೀಪದ ಲಾಲ್ಬಾಗಿನ ಕುಲಾಲ ಸಭಾಭವನದಲ್ಲಿ ನಡೆಯುತ್ತಿದೆ. ಈ ಸಮಾರಂಭವನ್ನು ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಗೋವಿಂದ ಕಾರಜೋಳ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಹಾಗೆ ಜಾನಪದ ಪರಿಷತ್ತಿನ ಕೇಂದ್ರ ಘಟಕದ ಅಧ್ಯಕ್ಷರಾದಂಥ ಟಿ ತಿಮ್ಮೇಗೌಡರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವರು. ಎಲ್ಲ ಜಾನಪದ ಬಂಧುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕೇರಳ ಗಡಿನಾಡ ಘಟಕವು ಈ ಬಾರಿ ಮತ್ತೊಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಸಂಘಟಿಸ್ತಾ ಇದೆ, ಗಡಿನಾಡ ಜಾನಪದ ಮೇಳ ಎನ್ನುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ತುಳು ವರ್ಲ್ಡ್ ಮಂಗಳೂರು ಎನ್ನುವಂಥ ಸಂಘಟನೆಯ ಜೊತೆಗೆ ಸೇರಿಕೊಂಡು ನಾವು ಗಡಿನಾಡ ಜಾನಪದ ಮೇಳ ಮತ್ತು ತುಳು ಕಾವ್ಯಯಾನದ ಉದ್ಘಾಟನೆ ಎನ್ನುವಂಥ ವಿಶೇಷವಾದಂತಹ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಇದೇ ಜನವರಿ 4ನೇ ತಾರೀಕು ಶನಿವಾರದಂದು ಬೆಳಿಗ್ಗೆ 9 ಗಂಟೆಯಿಂದ ಪೈವಳಿಕೆ ಕಾಯರ್ಕಟ್ಟೆಯಲ್ಲಿರುವಂತಹ ಕುಲಾಲ ಮಂದಿರದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅತ್ಯಂತ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಗೋವಿಂದ ಕಾರಜೋಳ ಅವರು ಉದ್ಘಾಟಿಸಲಿಕ್ಕಿದ್ದು, ಗಣ್ಯಾತಿಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ಜಾನಪದ ಸೊಗಡನ್ನ ಸಾರುವಂತಹ ಆಕರ್ಷಕ ಶೋಭಾಯಾತ್ರೆಯು ಲಾಲ್ಬಾಗಿನಿಂದ ಈ ಕಾರ್ಯಕ್ರಮ ನಡೆಯುವಂತಹ ಪೈವಳಿಕೆಯ ಕುಲಾಲ ಮಂದಿರಕ್ಕೆ ಆಗಮಿಸಲಿಕ್ಕಿದೆ. ತುಳುವ ವಾಲ್ಮೀಕಿ ಎಂದೇ ಹೆಸರಾದಂತಹ ಮಂದಾರ ಕೇಶವ ಭಟ್ ಅವರ ವೀರದ ಬಲ್ಪು ಎನ್ನುವಂತಹ ಕಾವ್ಯದ ಆಯ್ದ ಭಾಗಗಳ ತುಳು ಕಾವ್ಯಯಾನವನ್ನ ತುಳು ವರ್ಲ್ಡ್ .com ಸಂಘಟಿಸಿದ್ದಾರೆ. ವಿವಿಧೆಡೆಗಳಲ್ಲಿ ಈ ಒಂದು ಕಾವ್ಯಯಾನವನ್ನ ಮಾಡಲಿಕ್ಕಿದ್ದಾರೆ. ಅದರ ವಾಚನ ಪ್ರವಚನ ಅಭಿಯಾನ ನಡೀತಾ ಇದೆ. ಆ ಅಭಿಯಾನದ ಒಂದು ಉದ್ಘಾಟನೆಯು ಕೂಡ ಈ ಸುಂದರ ಕಾರ್ಯಕ್ರಮದಲ್ಲಿ ನೆರವೇರಲಿಕ್ಕಿದೆ. ತುಳು ಕಾವ್ಯಯಾನ, ತುಳು ಕಾವ್ಯ ವಾಚನ ಪ್ರವಚನದ ಒಂದು ಉದ್ಘಾಟನೆ ಕೂಡ ನಡೆಯಲಿಕ್ಕಿದೆ. ಒಟ್ಟು ಇಡೀ ದಿನ ವಿವಿಧ ಜಾನಪದ ಕಾರ್ಯಕ್ರಮಗಳು, ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಆಗಲಿಕ್ಕಿದೆ. ಗ್ರಾಮೀಣ ಪ್ರದೇಶವಾದ ಪೈವಳಿಕೆ ಕಾಯರ್ಕಟ್ಟೆ ಪ್ರದೇಶದಲ್ಲಿ ಒಂದು ಅವಿಸ್ಮರಣೀಯ ಕಾರ್ಯಕ್ರಮವಾಗಿ ಇದು ಮೂಡಿಬರಲಿಕ್ಕಿದೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಪೂರ್ವಕವಾಗಿ ಹೃದಯದ ಭಾಷೆಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ.